ಜನರೇಟರ್ ಕಳವು ಪ್ರಕರಣ ಪತ್ತೆ. ಆರೋಪಿ ಬಂಧನ. ಗ್ರಾಮ ಪಂಚಾಯಿತಿ ಕಚೇರಿಯ ಜನರೇಟರ್ ಕಳವು ಮಾಡಿದ್ದ ಪ್ರಕರಣವನ್ನು ಮಡಿಕೇರಿ ಗ್ರಾಮಾಂತರ ಠಾಣೆ ಪೊಲೀಸರು ಪತ್ತೆ ಮಾಡಿ ಆರೋಪಿಯನ್ನು ಬಂಧಿಸಿರುತ್ತಾರೆ. ಸಂಪಾಜಿ ಗ್ರಾಮ ಪಂಚಾಯಿತಿಯ ಜನರೇಟರ್ ಕೊಠಡಿಯಿಂದ ದಿನಾಂಕ 6/8/2020 ಜನರೇಟರ್ ಅನ್ನು ಯಾರೋ ಕಳ್ಳರು ಕಳವು ಮಾಡಿಕೊಂಡು ಹೋಗಿದ್ದು, ಈ ಬಗ್ಗೆ ಪಂಚಾಯಿತಿ ಪಿಡಿಒರವರು ನೀಡಿದ ಪುಕಾರಿನ ಮೇರೆಗೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು. ಮಡಿಕೇರಿ ಗ್ರಾಮಾಂತರ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿಯವರು ದಿನಾಂಕ 10/12/2020 ಪ್ರಕರಣದ ಆರೋಪಿ ಕೆಎಸ್ ನಾರಾಯಣ ಮತ್ತು ಅವರ ತಂದೆ ಶೇಷಪ್ಪ 47 ವರ್ಷ ಹೋಮ್ಸ್ಟೇನಲ್ಲಿ ಕೆಲಸ ಮಾಡಿಕೊಂಡಿದ್ದವರು. ಸ್ವಂತ ಊರು ಬಂದು ಊರು ಗಡಿಕಲ್ಲು ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ. ಈತನನ್ನು ದಸ್ತಗಿರಿ ಮಾಡಿ ಆರೋಪಿಯ ಕೃತ್ಯಕ್ಕೆ ಬಳಸಿದ ಮಾರುತಿ ಆಲ್ಟೋ ಕಾರ್ ನಂಬರ್ KA21Z0671 ಮತ್ತು 44495 ಮೌಲ್ಯದ ಜನರೇಟರ್ ಅನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ. ಈ ಪ್ರಕರಣದ ಪತ್ತೆ ಕಾರ್ಯದಲ್ಲಿ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರು ಆದಂತಹ HV ಚಂದ್ರಶೇಖರ್ ಅವರು, MK ಸದಾಶಿವರ್ ಅವರು, ಸಿಬ್ಬಂದಿಗಳು ಆದಂತಹ ರವಿಕುಮಾರ್, ಮಂಜುನಾಥ್, ಅಂತೋಣಿ, ಸೋಮಶೇಖರ್, ಸಜ್ಜನ್ ರವರು ಪಾಲ್ಗೊಂಡಿದ್ದು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಉತ್ತಮ ಕರ್ತವ್ಯವನ್ನು ಪ್ರಶಂಸಿಸಲಾಗಿದೆ. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ ವಿದ್ಯಾರ್ಹತೆ 5 SSLC PUC ಪಾಸ್ ಅಥವಾ ಫೇಲ್. ವಯೋಮಿತಿ 18-35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000-25,000 ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264676.